ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಿಜೆಪಿ ಎಣ್ಣೆ ಅಂಗಡಿ ಮಾಲೀಕರ ಪಾದದಡಿಯಲ್ಲಿ ಇದೆ ಸಚಿವರು ಕೊಟ್ಟಿರೋ ಎಣ್ಣೆ ಅಂಗಡಿ ಬೇಕಿದ್ರೆ ಉದ್ಘಾಟನೆ ಮಾಡಿಕೊಳ್ಳಲಿ ಬಿಜೆಪಿ ವಿರುದ್ಧ ರೇವಣ್ಣ ಅವರ ಪ್ರತಿಕ್ರಿಯೆ ಬಿಜೆಪಿ ಎಣ್ಣೆ ಅಂಗಡಿ ಮಾಲೀಕರ ಪಾದದಡಿಯಲ್ಲಿ ಇದೆ ಸಚಿವರು ಕೊಟ್ಟಿರುವಂತ ಎಣ್ಣೆ ಅಂಗಡಿ ಬೇಕಿದ್ರೆ ಉದ್ಘಾಟನೆ ಮಾಡಿಕೊಳ್ಳಲಿ ಕಾನೂನು ಬಾಹಿರವಾಗಿ 2 ದಿಂದ 3 ಕೋಟಿ ವಸೂಲಿ ಮಾಡುತ್ತಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಣ ವಸೂಲಿ ಮಾಡುತ್ತಿದ್ದಾರೆ ನಿಮ್ಮ ಹುದ್ದೆಯ ಗೌರವ ಹಾಳು ಮಾಡಿಕೊಳ್ಳಬೇಡಿ 4 ವರ್ಷದಲ್ಲಿ 48 ಮದ್ಯದ ಅಂಗಡಿ ಮಾಡಿದ್ದಾರೆ ಜನರು ಸುಖ ನಿದ್ರೆ ಮಾಡಲು ಕೊಡುಗೆ ಕೊಟ್ಟಿದ್ದಾರೆ ಎಣ್ಣೆ ಅಂಗಡಿ ಬೇಕಿದ್ರೆ ಉದ್ಘಾಟನೆ ಮಾಡಿಕೊಳ್ಳಲಿ ಅಂತ ರೇವಣ್ಣ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಈ ಬಗ್ಗೆ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅದೇನಾಗುತ್ತೋ ನೋಡೋಣ ಅಂತ ಸವಾಲು ಕೂಡ ಹಾಕಿದ್ದರು ಹಾಸನದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಸಿದ್ಧ ಅದೇನಾಗುತ್ತೋ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಜಿಲ್ಲಾ ಮಿನಿಸ್ಟರ್ ಏನಾದ್ರು ಎಣ್ಣೆ ಅಂಗಡಿ ಕೊಟ್ಟಿರೋದಿದ್ರೆ ಅದು ಉದ್ಘಾಟನೆ ಮಾಡಕ್ಕೆ ಹೇಳಿ 48 ಅಗಡಿ ಎಣ್ಣೆ ಅಂಗಡಿಯ ಗೋಪಾಲಯ್ಯನ ಕಾಲದಲ್ಲಿ ಹಾಸನ ನಗರಕ್ಕೆ 48 ಒಟ್ಟು 100 150 ಎಣ್ಣೆ ಅಂಗಡಿ ಹಾಸನ ನಗರ ಹಾಸನ ಜಿಲ್ಲೆಗೆ 50 ವರ್ಷದಲ್ಲಿ 150 ಅಂಗಡಿ ಕೊಟ್ಟಿಲ್ಲ ನಮ್ಮದು 50 ವರ್ಷದಲ್ಲಿ ಮಹಾತ್ಮ ಗಾಂಧಿಯರ ನಾನು ಹೇಳೋದು ಮುಖ್ಯಮಂತ್ರಿಗಳಿಗೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ದಯಮಾಡಿ ನಿಮ್ಮ ಮರ್ಯಾದೆ ಮುಖ್ಯಮಂತ್ರಿ ಹುದ್ದೆನ ಮರ್ಯಾದೆ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಬೇಕಾದ ಅಂತದಿದ್ದರೆ ಒಂದು ಹಾಸನದಲ್ಲಿ ಬಿಜೆಪಿಯರ ಕೊಡುಗೆ 48 ಮದ್ಯಪಾನದ ಅಂಗಡಿಗಳನ್ನು ಈ ಸರ್ಕಾರ ಜಾರಿ ತಂದಿರುತ್ತೆ ಅಂತ ಒಂದು ಅದಕ್ಕೊಂದು ಬೋರ್ಡ್ ಹಾಕಿ ಹಾಸನ ನಗರದಲ್ಲಿ 48 ಮದ್ಯಪಾನದ ಅಂಗಡಿಗಳನ್ನು ಕಳೆದ 4 ವರ್ಷದಲ್ಲಿ ನಾವು ನಮ್ಮ ಜನತೆಗೆ ಸಾಯಂಕಾಲ ಸುಖನಿದ್ರೆ ಮಾಡಲು ಒಳ್ಳೆ ಮದ್ಯದ ಅಂಗಡಿಗಳನ್ನು ಮಾಡಿದ್ದೇವೆ ಜಿಲ್ಲಾ ಮಿನಿಸ್ಟರ್ಗೆ ಏನಾದ್ರು ಎಣ್ಣೆ ಅಂಗಡಿ ಕೊಟ್ಟಿರೋದಿದ್ದರೆ ಅದು ಉದ್ಘಾಟನೆ ಮಾಡೋಕ್ಕೆ ಹೇಳಿ 48 ಅಗಡಿ ಎಣ್ಣೆ ಅಂಗಡಿಯ ಗೋಪಾಲಯ್ಯನ ಕಾಲದಲ್ಲಿ ಹಾಸನ ನಗರಕ್ಕೆ 48 ಒಟ್ಟು